ಓಂ ಶಾಂತಿ. ಶಿವತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 16/8/2022. ಪ್ರಾತಃ ಮುರುಳಿ ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ನೀವು ಪವಿತ್ರರಾಗಿರುವ ವ್ರತವನ್ನು ತೆಗೆದುಕೊಳ್ಳಬೇಕಾಗಿದೆ. ಆದರೆ ನಿರ್ಜಲವನ್ನು ಇಟ್ಟುಕೊಳ್ಳುವುದು, ಉಪವಾಸ ವ್ರತ ಮುಂತಾದವುಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಪವಿತ್ರರಾಗಿ ಆಗ ವಿಶ್ವಕ್ಕೆ ಮಾಲೀಕರಾಗಿ ಬಿಡುತ್ತೀರಿ. ಪ್ರಶ್ನೆ: ಈ ಸಮಯ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆಯವರು ಯಾರಾಗಿದ್ದಾರೆ ಮತ್ತೆ ಏಕೆ? ಉತ್ತರ: ಈ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಎಲ್ಲರಿಗಿಂತ ಒಳ್ಳೆಯವರು ಬಡವರಾಗಿದ್ದಾರೆ. ಏಕೆಂದರೆ ತಂದೆಯು ಬಂದು ಬಡವರನ್ನೇ ಮಿಲನ ಮಾಡುತ್ತಾರೆ. ಸಾಹುಕಾರರಂತೂ ಈ ಜ್ಞಾನವನ್ನು ಕೇಳುವುದೇ ಇಲ್ಲ. ತಂದೆಯು ಬಡವರ ಬಂಧು ಆಗಿದ್ದಾರೆ, ಬಡವರನ್ನು ಸಾಹುಕಾರರನ್ನಾಗಿ ಮಾಡುತ್ತಾರೆ. ಗೀತೆ: ಇಂದಿನ ಮನುಷ್ಯನಿಗೆ ಏನಾಗಿದೆ? ಓಂ ಶಾಂತಿ. ಗೀತೆಯನ್ನು ಕೇಳಿದಿರಿ. ತಂದೆಯದು ದೈವಿ ಪ್ರೀತಿಯಾಗಿದೆ, ಇದನ್ನು ಈಶ್ವರೀಯ ಪ್ರೀತಿ ಎಂದು ಹೇಳಬಹುದು. ಈಗ ಈಶ್ವರನು ಹೇಗೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಎಂದು ಪ್ರೀತಿಯನ್ನು ಕಲಿಸುತ್ತಾರೆ. ಭಾರತದಲ್ಲಿ ಎಷ್ಟೊಂದು ಸತ್ಯ ಪ್ರೀತಿ ಇತ್ತು. ಆಗ ಸತ್ಯ ಖಂಡವಾಗಿತ್ತು. ಸತ್ಯ ಖಂಡವನ್ನಾಗಿ ಯಾರು ಮಾಡಿದರು? ಸದ್ಗುರು, ಸತ್ ಬಾಬಾ, ಸತ್ ಟೀಚರ್ ಸತ್ ಖಂಡವನ್ನಾಗಿ ಮಾಡಿದರು. ಈಗ ನೀವು ಯಾರ ಮುಂದೆ ಕುಳಿತಿದ್ದೀರಿ? ಸತ್ಯ ತಂದೆಯ ಮುಂದೆ. ಅರ್ಥಾತ್ ಯಾರು ಸತ್ಯ ಸುಖವನ್ನು ಕೊಡುವವರಾಗಿದ್ದಾರೆ, ಸತ್ಯ ಪ್ರೀತಿಯನ್ನು ಕಲಿಸುವವರಾಗಿದ್ದಾರೆ, ಸತ್ಯ ಜ್ಞಾನವನ್ನು ಕೊಡುತ್ತಾರೆ, ಅಂತಹವರ ಮುಂದೆ ಕುಳಿತಿದ್ದೀರಿ. ಅಸತ್ಯ ಖಂಡದಲ್ಲಂತೂ ಎಲ್ಲರೂ ಅಸತ್ಯವಂತರಾಗಿದ್ದಾರೆ. ಗಾಯನವೂ ಇದೆ, ಸತ್ಯವಂತರ ಸಂಗ ಮಾಡಿ. ಸತ್ಯವಂತರು ಒಬ್ಬರೇ ಆಗಿದ್ದಾರೆ, ಅಸತ್ಯವಂತರು ಅನೇಕರಿದ್ದಾರೆ. ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ, ಬೇಹದಿನ ಆಸ್ತಿಯನ್ನು ಕೊಡುತ್ತಾರೆ. ನೀವು ಅಂತಹ ಬೇಹದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯು ಪುನಃ ನಮಗೆ ಬೇಹದಿನ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ. ಸತ್ಯ ತಂದೆಯು ಒಬ್ಬರೇ ಆಗಿದ್ದಾರೆ. ಇವರ ಸಂಘದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಭಕ್ತಿಯಲ್ಲಿ ಮೊದಲು ಒಬ್ಬ ಶಿವ ತಂದೆಯದೇ ಸತ್ಯ ಸತ್ಯ ಭಕ್ತಿ ಇತ್ತು. ಅದನ್ನೇ ಸತ್ಯ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ. ತಂದೆಯು ಕುಳಿತು ನೀವು ಮಕ್ಕಳಿಗೆ ಇಡೀ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ. ಮೊದಲು ಒಬ್ಬ ಶಿವ ತಂದೆಯ ಭಕ್ತಿ ಇತ್ತು, ಇದನ್ನು ಅವ್ಯಭಿಚಾರಿ ಭಕ್ತಿ ಎಂದು ಹೇಳುತ್ತಿದ್ದರು. ಮತ್ತೆ ಈಗಲೂ ಸಹ ನಿಮಗೆ ಸತ್ಯ ಜ್ಞಾನವನ್ನು ತಿಳಿಸುತ್ತಾರೆ, ಸುಳ್ಳು ಭಕ್ತಿಯಿಂದ ಬಿಡಿಸುತ್ತಾರೆ. ಸತ್ಯ ತಂದೆಯ ಮುಖಾಂತರ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ. ಈ ಸತ್ಯ ತಂದೆಯ ಸಂಘವು ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತದೆ ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಸತ್ಯ ಜ್ಞಾನದಿಂದಲೇ ದೋಣಿಯು ಪಾರಾಗುತ್ತದೆ. ಮತ್ತೆ ಯಾರು ಸುಳ್ಳು ಜ್ಞಾನವನ್ನು ತಿಳಿಸುತ್ತಾರೆ, ಅದರಿಂದ ದೋಣಿಯು ಸಿಕ್ಕಿ ಹಾಕಿಕೊಳ್ಳುತ್ತದೆ. ಅದನ್ನು ಅಜ್ಞಾನವೆಂದು ಹೇಳಲಾಗುವುದು. ಸತ್ಯ ಜ್ಞಾನವನ್ನು ಕೇವಲ ತಂದೆಯೇ ತಿಳಿಸುತ್ತಾರೆ. ನೀವು ಮಕ್ಕಳು ಇಡೀ ಚಕ್ರದ ಇತಿಹಾಸ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ ಎಂದಾಗ ಇವರು ಸತ್ಯ ಸತ್ಯ ತಂದೆ, ಸತ್ಯ ಸತ್ಯ ಶಿಕ್ಷಕರಾಗಿದ್ದಾರೆ. ಸತ್ಯ ಯುಗದಲ್ಲಿಯೂ ಸಹ ಸತ್ಯ ತಂದೆ ಎಂದು ಹೇಳುತ್ತಾರೆ. ಏಕೆಂದರೆ ಅಲ್ಲಿ ಅಸತ್ಯವೇ ಇರುವುದಿಲ್ಲ. ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳುವುದಿಲ್ಲ. ಈ ಅಸತ್ಯವಂತೂ ಯಾವಾಗ ಅಸತ್ಯವಂತರನ್ನಾಗಿ ಮಾಡುವಂತಹ ಪಂಚವಿಕಾರಗಳು ಬರುತ್ತವೆಯೋ ಆಗ ಪ್ರಾರಂಭವಾಗುತ್ತದೆ. ನಾವು ಬೇಹದಿನ ನಿರಾಕಾರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಈ ಬ್ರಹ್ಮ ತಂದೆಯೂ ಸಹ ನಾನು ಶಿವ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ, ಅವರನ್ನು ನೆನಪು ಮಾಡುತ್ತೇನೆ, ಗಳಿಗೆ ಗಳಿಗೆಯೂ ನೆನಪು ಮಾಡುತ್ತೇನೆ, ತಂದೆಯ ಮಗುವಾಗಿದ್ದೇನೆ ಎಂದು ಹೇಳುತ್ತಾರೆ.
ನೀವು ಈ ಸಾಕಾರವನ್ನು ಬಿಟ್ಟು ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಮಗೋಸ್ಕರ ಒಬ್ಬರೇ ತಂದೆ ಇದ್ದಾರೆ. ನೀವು ಕೆಲವೊಬ್ಬರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ, ಆದರೆ ನಾನೇಕೆ ಸಿಕ್ಕಿ ಹಾಕಿಕೊಳ್ಳಲಿ? ನಿಮ್ಮ ದೃಷ್ಟಿಯು ಇವರ ಮೇಲೆ ಹೋಗುತ್ತದೆ, ನನ್ನ ದೃಷ್ಟಿಯು ಯಾರ ಮೇಲೆ ಹೋಗುತ್ತದೆ? ನನಗಂತೂ ಡೈರೆಕ್ಟ್ ಶಿವ ತಂದೆಯೊಂದಿಗೆ ಸಂಬಂಧವಾಯಿತು. ನೀವು ಶಿವ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ, ಈ ಸಾಕಾರವನ್ನು ಪಾರು ಮಾಡಬೇಕಾಗುತ್ತದೆ. ಇವರು ನೆನಪಿಗೆ ಬರದಿರಲಿ, ನನಗೋಸ್ಕರ ಒಬ್ಬ ಶಿವ ತಂದೆಯೇ ಇದ್ದಾರೆ ಎಂದು ತಿಳಿಯಬೇಕಾಗಿದೆ. ನಿಮ್ಮ ಮುಂದೆ ಒಬ್ಬರು ಕುಳಿತಿದ್ದಾರೆ, ನನ್ನ ಸಮ್ಮುಖದಲ್ಲಿ ಕೇವಲ ಒಬ್ಬರೇ ಇದ್ದಾರೆ. ನಾನು ಅವರ ಮಗುವಾಗಿದ್ದೇನೆ, ಆದರೂ ಸಹ ನಿರಂತರ ನೆನಪು ಮಾಡಲು ಆಗುವುದಿಲ್ಲ, ಏಕೆಂದರೆ ನೀವು ಕರ್ಮಯೋಗಿಗಳಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಾ ಇರುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಸತ್ಯಯುಗ ತ್ರೇತಾದಲ್ಲಿ ಇಷ್ಟು ಜನ್ಮಗಳನ್ನು ತೆಗೆದುಕೊಂಡೆವು, ನಂತರ ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು, ಲೆಕ್ಕವಿದೆಯಲ್ಲವೇ? ಈಗ ಕಲಿಯುಗದ ಅಂತ್ಯವು ಬಂದು ಬಿಟ್ಟಿದೆ, ಮತ್ತೆ ಮುಂದೆ ಹೊಸ ಚಕ್ರವು ಸುತ್ತುತ್ತದೆ, ಇತಿಹಾಸ ಭೂಗಳವು ಪುನಃ ಪುನರಾವರ್ತನೆ ಆಗುವುದು. ಸತ್ಯಯುಗದಲ್ಲಿ ಯಾರಿದ್ದರು, ಎಲ್ಲಿ ರಾಜ್ಯ ಮಾಡುತ್ತಿದ್ದರು? ಇಡೀ ವಿಶ್ವದ ಮೇಲೆ ದೇವತೆಗಳೇ ರಾಜ್ಯ ಮಾಡುತ್ತಿದ್ದರು ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಈಗಲಾದರೂ ನೀವು ನಮ್ಮ ಸರಹದ್ದಿನಲ್ಲಿ ಬರಬೇಡಿ, ನಮ್ಮ ನೀರನ್ನು ತೆಗೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ತಂದೆಯಂತೂ ಬೇಹದ್ದಿನ ಮಾಲೀಕರಾಗಿದ್ದಾರೆ, ಅವರು ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಇದನ್ನು ಬ್ರಹ್ಮಾ ತಂದೆಯು ಹೇಳುವುದಿಲ್ಲ, ಇವರ ಮುಖಾಂತರ ನಿರಾಕಾರ ತಂದೆಯು ನೀವು ಆತ್ಮಗಳಿಗೆ ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಎಂದೂ ರೋಗಿಗಳಾಗುವುದಿಲ್ಲ. ಇಲ್ಲಂತೂ ತಂದೆ ಮಕ್ಕಳಿಗೆ ಜನ್ಮ ಕೊಟ್ಟು ತಾನು ಶರೀರ ಬಿಡುತ್ತಾರೆಂದರೆ ಎಷ್ಟೊಂದು ದುಃಖಿಗಳಾಗಿ ಬಿಡುತ್ತಾರೆ. ನಂತರ ಶರೀರ ನಿರ್ವಾಹಾರ್ಥವಾಗಿ ಸೇವೆ ಮಾಡಬೇಕಾಗುತ್ತದೆ. ಇದಂತೂ ದುಃಖಧಾಮವಾಗಿದೆ. ತಂದೆಯು ನಿಮಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ, ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ತಿಳಿಸುತ್ತಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತದೆ ಎಂದು ತಿಳಿದಿದ್ದರೂ ಸಹ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅವಶ್ಯವಾಗಿ ಕಲಿಯುತ್ತಾರೆ, ಆಸ್ತಿ ಸಿಗುತ್ತದೆ ಎಂದು ಕುಳಿತು ಬಿಡುವುದಿಲ್ಲ. ಕೇವಲ ಯಾರು ರಾಜ ಮನೆತನದಲ್ಲಿ ಜನ್ಮ ಪಡೆಯುತ್ತಾರೋ ಅವರು ಆಸ್ತಿಗೋಸ್ಕರ ಕುಳಿತುಕೊಳ್ಳುತ್ತಾರೆ. ತುಂಬಾ ದಾನ ಪುಣ್ಯಗಳನ್ನು ಮಾಡುವುದರಿಂದ ರಾಜರ ಮನೆಯಲ್ಲಿ ಜನ್ಮವು ಸಿಗುತ್ತದೆ, ರಾಜ್ಯವನ್ನೇ ಸಂಭಾಲನೆ ಮಾಡಬೇಕಾಗುತ್ತದೆ. ಆ ರಾಜರಂತೂ ಪತಿತರಾಗಿದ್ದಾರೆ. ಈಗ ನೀವು ಪಾವನ ರಾಜರ ಬಳಿ ಜನ್ಮ ತೆಗೆದುಕೊಳ್ಳಬೇಕಾಗಿದೆ. ಲಕ್ಷ್ಮೀನಾರಾಯಣರ ಮನೆಯಲ್ಲಿ ಅಥವಾ ಸೂರ್ಯವಂಶದ ರಾಜ್ಯದಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗಿದೆ. ಅಲ್ಲಿ ಯಾವುದೇ ಪ್ರಕಾರದ ದುಃಖವಿರುವುದಿಲ್ಲ, ಎಲ್ಲ ದುಃಖಗಳಿಂದ ಬಿಡುಗಡೆಯಾಗುತ್ತೀರಿ. ತಂದೆಯು ಬಂದು ಧೈರ್ಯವನ್ನು ಕೊಡುತ್ತಾರೆ. ಈಗ ಇದು ಅಂತಿಮ ಜನ್ಮವಾಗಿದೆ. ಜನ್ಮ ಜನ್ಮಾಂತರಗಳಿಂದ ನಿಮ್ಮ ಸ್ಥಿತಿಯು ಹೀಗೆ ಆಗುತ್ತಾ ಬಂದಿದೆ. ಮಕ್ಕಳು ದುಃಖಧಾಮದಲ್ಲಿ ಬೀಳುತ್ತಲೇ ಬಂದಿದ್ದೀರಿ. ಸುಖಧಾಮವು ಎಲ್ಲಿಂದ ಬರಬೇಕು? ಇಲ್ಲಂತೂ ಬಹಳ ದುಃಖವಿದೆ, ಸುಖವು ಅಲ್ಪಕಾಲದ್ದಾಗಿದೆ. ಬಲೆ ದೊಡ್ಡ ದೊಡ್ಡ ಮನುಷ್ಯರಿರಬಹುದು, ಅಂಥವರಿಗೂ ಸಹ ದುಃಖವೇ ದುಃಖ ಇರುತ್ತದೆ. ಈ ಸಮಯದಲ್ಲಿ ಯಾರು ಬಡವರಾಗಿದ್ದಾರೆಯೋ ಅವರು ಎಲ್ಲರಿಗಿಂತ ಒಳ್ಳೆಯವರಾಗಿದ್ದಾರೆ. ತಂದೆಯು ಬಡವರನ್ನು ಸಾಹುಕಾರರನ್ನಾಗಿ ಮಾಡುವುದಕ್ಕೋಸ್ಕರವೇ ಬಂದಿದ್ದಾರೆ. ದಾನವನ್ನು ಸಹ ಬಡವರಿಗೆ ಮಾಡಲಾಗುತ್ತದೆ. ಎಲ್ಲರೂ ಸಾಧಾರಣರಾಗಿದ್ದಾರಲ್ಲವೇ? ಬಾಕಿ ಯಾರು ಲಕ್ಷಾಧಿಪತಿಯಾಗಿದ್ದಾರೆ, ಯಾರ ಬಳಿ ಕೋಟ್ಯಾಂತರ ರೂಪಾಯಿಗಳಿವೆ, ಅಂತಹವರಿಗೆ ಎಷ್ಟೇ ತಿಳಿಸಿ ಆದರೂ ಸಹ ತಮ್ಮ ಹಣದ ಅಹಂಕಾರವಿರುತ್ತದೆ. ತಂದೆಯು ಹೇಳುತ್ತಾರೆ, ಇಂತಹವರಿಗೆ ಹಣವನ್ನು ಏನು ಕೊಡಬೇಕು? ನನ್ನಂತೂ
ನಾನಂತೂ ಬಡವರ ಬಂಧು ಆಗಿದ್ದೇನೆ. ಇಂತಹ ಕನ್ಯೆಯರು ಮಾತೆಯರೇ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ಕನ್ಯರಿಗೆ ಎಷ್ಟೊಂದು ಗೌರವವಿರುತ್ತದೆ, ಎಲ್ಲರೂ ಅವರನ್ನು ಪೂಜಿಸುತ್ತಾರೆ. ನಂತರ ಮದುವೆ ಮಾಡಿಕೊಳ್ಳುವುದರಿಂದ ಪೂಜಾರಿಗಳಾಗಿ ಬಿಡುತ್ತಾರೆ. ನಾವು ಅರ್ಧಕಲ್ಪ ಪೂಜ್ಯರು ಇನ್ನೂ ಅರ್ಧಕಲ್ಪ ಪೂಜಾರಿಗಳಾಗಿದ್ದೇವೆ. ಕನ್ಯೆಯರಂತೂ ಈ ಜನ್ಮದಲ್ಲಿಯೇ ಪೂಜಾರಿ ಆಗಿಬಿಡುತ್ತಾರೆ. ಎಷ್ಟು ಪಾವನರಾಗಿರುತ್ತಾರೆ, ಆದರೆ ಮದುವೆ ಆಗುವುದರಿಂದಲೇ ಪೂಜಾರಿ ಪತಿತರಾಗಿ ಬಿಡುತ್ತಾರೆ. ಪತಿಯನ್ನು ಪರಮೇಶ್ವರನೆಂದು ತಿಳಿದು ತಲೆಯನ್ನು ಬಾಗಿಸುತ್ತಾ ಇರುತ್ತಾರೆ, ಅವರ ಮುಂದೆ ದಾಸಿಯಾಗಿ ಇರುತ್ತಾರೆ. ಆದ್ದರಿಂದ ತಂದೆಯು ಬಂದು ದಾಸಿತನದಿಂದ ಬಿಡಿಸುತ್ತಾರೆ. ಮಕ್ಕಳು ವೃತ್ತಿಯನ್ನು ಪಡೆಯುತ್ತಾ ಹೋಗುತ್ತಾರೆ. ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಶಿವ ತಂದೆಯ ಮೊಮ್ಮಕ್ಕಳಾಗಿದ್ದೇವೆ. ಅವರ ಆಸ್ತಿಯ ಮೇಲೆ ನಮ್ಮ ಅಧಿಕಾರವಿರುತ್ತದೆ ಎಂದು ನೀವು ತಿಳಿಸಿಕೊಡಿ. ಅವರ ಆಸ್ತಿಯು ಬೇಹತಿನದಾಗಿದೆ, ಅವರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನಾನು ಸತ್ಯವನ್ನು ತಿಳಿಸುತ್ತೇನೆ. ನೀವು ನಾರಿಯಿಂದ ಲಕ್ಷ್ಮಿ ಆಗಿಬಿಡುತ್ತೀರಿ. ಇದರಲ್ಲಿ ಯಾವುದೇ ವ್ರತ ನಿಯಮವನ್ನು ಉಪವಾಸ ಇರಬೇಕಾದ ಅಗತ್ಯವಿಲ್ಲ. ಇದು ತಂದೆಯ ಆಜ್ಞೆಯಾಗಿದೆ. ಮೊದಲು ನೀವು ತುಂಬಾ ವ್ರತ ನಿಯಮಗಳನ್ನು ಇಟ್ಟುಕೊಳ್ಳುತ್ತಿದ್ದೀರಿ. 7 ದಿನಗಳ ಕಾಲ ಆಹಾರವನ್ನು ಸೇವಿಸುತ್ತಿರಲಿಲ್ಲ. ಈ ವ್ರತ ನಿಯಮಗಳನ್ನು ಇಟ್ಟುಕೊಳ್ಳುವುದರಿಂದ ಕೃಷ್ಣಪುರಿಯಲ್ಲಿ ಹೋಗಿಬಿಡುತ್ತೇವೆಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ಪವಿತ್ರರಾಗಿರುವುದು ಸತ್ಯವ್ರತವಾಗಿದೆ. ಅವರಂತೂ ಹಠದಿಂದ ಉಪವಾಸವಿರುತ್ತಾರೆ. ನೀವು ಮಕ್ಕಳು ಯಾವುದೇ ಉಪವಾಸ ವ್ರತ ಮುಂತಾದವುಗಳನ್ನು ಮಾಡಬಾರದಾಗಿದೆ. ನೀವು ಪಾವನರಾಗುವ ಉಪವಾಸವನ್ನು ಮಾಡಬೇಕಾಗಿದೆ. ನಾವು ಎಲ್ಲರನ್ನು ಪಾವನರನ್ನಾಗಿ ಮಾಡಬೇಕು ಎನ್ನುವುದೇ ನಮ್ಮ ಕರ್ತವ್ಯವಾಗಿದೆ. ಆದರೆ ನಿರ್ಜಲರಾಗಿರುವುದು, ನೀರನ್ನು ಕುಡಿಯುವುದೇ ಇರುವುದು, ಆಹಾರವನ್ನು ಸೇವಿಸದೇ ಇರುವುದು, ಇದರಿಂದ ಏನೂ ಆಗುವುದಿಲ್ಲ. ನೀವು ಕೇವಲ ಪವಿತ್ರತೆಯ ಪ್ರತಿಜ್ಞೆ ಮಾಡಿ. ಮಾತೆಯರಿಗೆ ಪತಿಯು ಶರೀರ ಬಿಡುವುದರಿಂದ ಬಹಳ ದುಃಖವಾಗುತ್ತದೆ. ಅಂತಹವರಿಗೆ ಈಗ ಪತಿಯರ ಪತಿ ಬಂದಿದ್ದಾರೆ ಎನ್ನುವುದನ್ನು ಹೋಗಿ ತಿಳಿಸಬೇಕು. ಆ ತಂದೆಯೇ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ಸ್ವರ್ಗದ ಮಾಲೀಕರಾಗುತ್ತೀರಿ. ಇವರಂತೂ ಪತಿಯರ ಪತಿ, ತಂದೆಯರ ತಂದೆ ಆಗಿದ್ದಾರೆ. ಪತಿಯು ಶರೀರ ಬಿಟ್ಟರೆ ಸ್ತ್ರೀಗೆ ಜ್ಞಾನವನ್ನು ತಿಳಿಸಿ ಶಿವ ತಂದೆಯೊಂದಿಗೆ ನಿಶ್ಚಿತಾರ್ಥವನ್ನು ಮಾಡಿಸಬೇಕು. ತಿಳಿಸಬೇಕು, ನೀವು ಏಕೆ ಅಳುತ್ತೀರಿ? ಸತ್ಯಯುಗದಲ್ಲಿ ಯಾರೂ ಅಳುವುದಿಲ್ಲ. ಇಲ್ಲಿ ನೋಡಿ, ಎಲ್ಲರೂ ಅಳುತ್ತಾ ಇರುತ್ತಾರೆ. ಭಾರತದಲ್ಲಿ ಸತ್ಯ ಸತ್ಯ ದೇವತೆಗಳ ರಾಜ್ಯವಿತ್ತು. ಇಲ್ಲಿಯಾದರೂ ಒಬ್ಬರು ಇನ್ನೊಬ್ಬರನ್ನು ಸತಾಯಿಸುತ್ತಾ ಹೊಡೆದಾಡುತ್ತಾ ಇರುತ್ತಾರೆ. ಆಸುರಿ ರಾಜ್ಯವಾಗಿದೆಯಲ್ಲವೇ, ಲಕ್ಷ್ಮೀ ನಾರಾಯಣರ ಚಿತ್ರವು ತುಂಬಾ ಚೆನ್ನಾಗಿದೆ. ತ್ರಿಮೂರ್ತಿ ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣರು ಇದ್ದಾರೆ. ಈ ಚಿತ್ರವನ್ನು ಒಂದು ವೇಳೆ ಪ್ರತಿದಿನ ನೋಡುತ್ತಾ ಇದ್ದರೆ ಶಿವ ತಂದೆಯು ನಮ್ಮನ್ನು ಬ್ರಹ್ಮಾರವರ ಮುಖಾಂತರ ಹೀಗೆ ಮಾಡುತ್ತಿದ್ದಾರೆ ಎಂದು ನೆನಪು ಬರುತ್ತದೆ. ಮನೆಯಲ್ಲಿಯೂ ಸಹ ಚಿಕ್ಕ ಚಿಕ್ಕ ಬೋರ್ಡ್ ಅನ್ನು ಮಾಡಿ ಬರೆಯಿರಿ. ಬೇಹತಿನ ತಂದೆಯನ್ನು ತಿಳಿಯುವುದರಿಂದ ನೀವು 21 ಜನ್ಮಗಳಿಗೆ ಸ್ವರಾಜ್ಯ ಪದವಿಯನ್ನು ಪಡೆಯುತ್ತೀರಿ ಎಂದು ನಿಧಾನ ನಿಧಾನವಾಗಿ ಅನೇಕ ಮನುಷ್ಯರು ಬೋರ್ಡ್ ಅನ್ನು ಓದಿ ನಿಮ್ಮ ಬಳಿ ಬರುತ್ತಾರೆ. ನೀವು ಆತ್ಮಿಕ ಅವಿನಾಶಿ ಸರ್ಜನ್ ಆಗಿದ್ದೀರಿ. ಆತ್ಮಿಕ ಸರ್ಜರಿಯ ಕ್ರಾಸ್ ಅನ್ನು ಪಾಸ್ ಮಾಡುತ್ತಿದ್ದೀರಿ. ಆದ್ದರಿಂದ ಬೋರ್ಡ್ ಅನ್ನು ಹಾಕಬೇಕಾಗುತ್ತದೆ. ಈ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಬೇಹದಿನ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದು ತಿಳಿಸಿ ತಂದೆಯು ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನು ಬರೆದಿದ್ದಾರೆ. ತಂದೆಗೆ ಎಷ್ಟು ಜನ ಆತ್ಮಿಕ ಮಕ್ಕಳಿದ್ದಾರೆ? ಇದರಲ್ಲಿ ಸಹೋದರ ಸಹೋದರಿ ಇಬ್ಬರೂ ಬರುತ್ತಾರೆ. ಮಕ್ಕಳು ವೃತ್ತಿಯನ್ನು ಪಡೆಯುತ್ತಾ ಹೋಗುತ್ತಾರೆ. ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ವಿಕಾರ ದೃಷ್ಟಿ ಇರಲು ಸಾಧ್ಯವಿಲ್ಲ ಎಂದು ನೀವು ತಿಳಿಸಿಕೊಡಿ. ತಂದೆಯು ತಿಳಿಸುತ್ತಾರೆ, ದೇಹ ಸಹಿತ ದೇಹದ ಅಸತ್ಯ ಸಂಬಂಧವನ್ನು ಬಿಟ್ಟು
ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗಿ ಬಿಡುತ್ತೀರಿ. ನನ್ನವರಂತೂ ಒಬ್ಬ ಶಿವತಂದೆಯ ವಿನಃ ಅನ್ಯರು ಯಾರೂ ಇಲ್ಲ ಎಂದು ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಿ. ವೃದ್ಧರೂ ಸಹ ಈ ಎರಡು ಶಬ್ದಗಳನ್ನು ನೆನಪು ಮಾಡಿಕೊಂಡರೆ ಸಾಕು, ತುಂಬಾ ಕಲ್ಯಾಣವಾಗುತ್ತದೆ. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗುತ್ತೇವೆ. ಅವಶ್ಯಕವಾಗಿ ಬ್ರಾಹ್ಮಣರಾಗಬೇಕಾಗಿದೆ. ಮತ್ತೆ ಆಗುವುದು ಸಹ ಕಲ್ಪದ ಇಂದಿನ ತರಹ. ಅನೇಕರು ಬ್ರಾಹ್ಮಣರಾಗುತ್ತಾರೆ. ಈಗ ಬ್ರಾಹ್ಮಣ ಮಕ್ಕಳು ಯಾರು ವಿದೇಶದ ಕಡೆ ಇದ್ದಾರೆ ಅವರೂ ಸಹ ನೆನಪನ್ನಂತೂ ಮಾಡುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ತಮ್ಮ ಪರಿವಾರದಲ್ಲಿ ಇರುತ್ತಾ ತಮ್ಮನ್ನು ಆತ್ಮನೆಂದು ತಿಳಿಯಿರಿ, ಶಿವ ತಂದೆಯ ಮೊಮ್ಮಕ್ಕಳೆಂದು ತಿಳಿಯಿರಿ. ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ. ಕಲಿಯುಗದಲ್ಲಿ ಮನುಷ್ಯರಾಗಿದ್ದೇವೆ, ಸತ್ಯಯುಗದಲ್ಲಿ ದೇವತೆಗಳಾಗುತ್ತೇವೆ. ಕಲಿಯುಗದಲ್ಲಿ ಎಲ್ಲರೂ ಆಸೂರಿ ಮನುಷ್ಯರಾಗಿದ್ದಾರೆ. ಈಗ ನೀವು ದೈವಿ ಸಂಪ್ರದಾಯದವರು ಆಗುತ್ತಿದ್ದೀರಿ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಅನ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ವರ್ಣಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಬ್ರಾಹ್ಮಣರೇ ಜ್ಞಾನವನ್ನು ತಿಳಿಸುತ್ತೀರಿ. ಎಲ್ಲಿಯ ತನಕ ನೀವು ಯಾವುದೇ ಬಿಕೆಯ ಮುಖಾಂತರ ಜ್ಞಾನವನ್ನು ತೆಗೆದುಕೊಳ್ಳುವುದು ಇಲ್ಲವೋ ಅಲ್ಲಿಯ ತನಕ ಅರ್ಥವಾಗುವುದಿಲ್ಲ. ನೀವು ಸಹ ಕೊಡಬಲ್ಲಿರಿ. ಇದರಲ್ಲಿ ಹೃದಯವು ತುಂಬಾ ಸ್ವಚ್ಛವಾಗಿರಬೇಕು. ಸ್ವಚ್ಛ ಹೃದಯದವರ ಬಳಿ ತಂದೆಯು ಹಾಜಿಯಾಗುತ್ತಾರೆ. ಕೆಲವರ ಹೃದಯವು ಸ್ವಚ್ಛ ಇರುವುದಿಲ್ಲ. ಸತ್ಯ ಹೃದಯದಿಂದ ಸತ್ಯ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಈ ಅಭ್ಯಾಸವು ಇರಬೇಕಾಗಿದೆ. ನಮ್ಮ ಕೆಲಸವೇ ಅನ್ಯರಿಗೆ ತಿಳಿಸುವುದಾಗಿದೆ. 108 ಜನ ಮನುಷ್ಯರೊಂದಿಗೆ ತಲೆ ಕೆಡಿಸಿಕೊಂಡರೂ ಸಹ ಎಲ್ಲೋ ಒಬ್ಬರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಒಬ್ಬರು ಇನ್ನೊಬ್ಬರು ಹೊರಬರುತ್ತಾರೆ. ಯಾರು ಬಿಕೆ ಆಗಿದ್ದರೋ ಅವರೇ ಬರುತ್ತಾರೆ ಎನ್ನುವುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಸುಸ್ತಾಗಬಾರದು. ನೀವು ಪರಿಶ್ರಮ ಪಡುತ್ತಾ ಇರಿ. ಒಬ್ಬರಲ್ಲದೆ ಇದ್ದರೂ ಇನ್ನೊಬ್ಬರು ಬಂದೆ ಬರುತ್ತಾರೆ. ಎಲ್ಲಿಯೇ ಹೋಗಿ, ಮಿತ್ರ ಸಂಬಂಧಿಗಳ ಬಳಿಯೇ ಹೋಗಿ, ಮದುವೆ ಮುಂಜಿಗಳಿಗೆ ಹೋಗಿ. ಪ್ರತಿಯೊಬ್ಬರ ಕರ್ಮಗಳ ಅನುಸಾರ ಸಲಹೆಯನ್ನು ಕೊಡಲಾಗುತ್ತದೆ. ಪವಿತ್ರರಾಗಿರುವುದು ಮುಖ್ಯ ಮಾತಾಗಿದೆ. ಎಲ್ಲಿಯಾದರೂ ಹೊರಗಡೆ ಆಹಾರವನ್ನು ಸಹ ಸೇವಿಸಲು ಬೇಕಾಗುತ್ತದೆ. ಒಳ್ಳೆಯದು. ಮಕ್ಕಳೇ, ಶಿವ ತಂದೆಯ ನೆನಪಿನಲ್ಲಿ ಇದ್ದರೆ ಮಾಯೆಯ ಪ್ರಭಾವವಾಗುವುದಿಲ್ಲ. ತಂದೆಯು ಎಲ್ಲರಿಗೆ ಚುಟ್ಟಿಯನ್ನು ಕೊಡುವುದಿಲ್ಲ. ಪರಿಸ್ಥಿತಿಯನ್ನು ನೋಡಿ ಹೇಳಲಾಗುತ್ತದೆ, ಇಲ್ಲವೆಂದರೆ ನೌಕರಿ ಬಿಟ್ಟು ಹೋಗುತ್ತದೆ. ಪ್ರತಿಯೊಬ್ಬರಿಗೂ ಸಹ ಬೇರೆ ಬೇರೆ ಸಲಹೆಯನ್ನು ಕೊಡಲಾಗುತ್ತದೆ. ಪ್ರಪಂಚವು ತುಂಬಾ ಕೆಟ್ಟು ಹೋಗಿದೆ. ಕೆಲವರ ಜೊತೆಗೆ ಇರಬೇಕಾಗುತ್ತದೆ. ಒಂದು ಕಥೆಯೂ ಸಹ ಇದೆ. ಒಬ್ಬ ಗುರು ಶಿಷ್ಯನಿಗೆ ಹೇಳಿದರು, ಹುಲಿಯ ಗವಿಯಲ್ಲಿರೋ ವೇಶ್ಯ ಬಳಿ ಇರೋ ಪರೀಕ್ಷಿಸಲು ತಿಳಿಸಿದರು. ವಾಸ್ತವದಲ್ಲಿ ಅದು ಯಾವುದೇ ಪರೀಕ್ಷೆ ಅಲ್ಲ. ಇದು ನೀವು ಮಕ್ಕಳಿಗೋಸ್ಕರ ಇದೆ. ನಿಮ್ಮನ್ನು ಹುಲಿಯ ಹತ್ತಿರವಂತೂ ಕಳಿಸುವುದಿಲ್ಲ. ತಂದೆಯಂತೂ ತಿಳಿಸುತ್ತಾರೆ, ನೀವು ಎಂತಹವರೇ ಇರಲಿ ಅವರಿಗೆ ತಂದೆಯ ಪರಿಚಯವನ್ನು ಕೊಡಿ. ದಿನ ಪ್ರತಿದಿನ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ. ವೃಕ್ಷವಂತೂ ದೊಡ್ಡದಾಗುತ್ತಾ ಹೋಗುತ್ತದೆಯಲ್ಲವೇ? ಆಗಲೇ ವಿನಾಶವು ಪ್ರಾರಂಭವಾಗುತ್ತದೆ. ಇದಕ್ಕೆ ಮೊದಲು ವಿನಾಶವಾಗಲು ಸಾಧ್ಯವಿಲ್ಲ. ಇಲ್ಲಂತೂ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ. ತಂದೆಯು ಕೇವಲ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ಧಾರಣೆ ಮಾಡುವುದಕ್ಕೋಸ್ಕರ ಹೃದಯವನ್ನು ತುಂಬಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ.
ಸತ್ಯ ಹೃದಯದಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು. ಸೆಕೆಂಡ್ ಪಾಯಿಂಟ್, ನನ್ನವರಂತೂ ಒಬ್ಬ ಶಿವ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎನ್ನುವ ಪ್ರತಿಜ್ಞೆ ಮಾಡಬೇಕಾಗಿದೆ. ದೇಹ ಸಹಿತ ದೇಹದ ಎಲ್ಲ ಅಸತ್ಯ ಸಂಬಂಧಗಳನ್ನು ಬಿಟ್ಟು ಒಬ್ಬರೊಂದಿಗೆ ಸರ್ವ ಸಂಬಂಧವನ್ನು ಜೋಡಿಸಬೇಕು. ಬಡವರಿಗೆ ಜ್ಞಾನಧನದ ದಾನ ಮಾಡಬೇಕಾಗಿದೆ. ವರದಾನ, ಭಾಗ್ಯ ಮತ್ತು ಭಾಗ್ಯ ವಿಧಾತನ ಸ್ಮೃತಿಯಿಂದ ಸದಾ ಖುಷಿಯಾಗಿರುವಂತಹ ಮತ್ತು ಖುಷಿಯನ್ನು ಹಂಚುವಂತಹ ಸಹಜ ಯೋಗಿಗಳಾಗಿ. ವಿವರಣೆ, ಸಂಗಮ ಯುಗ ಖುಷಿಗಳ ಯುಗ, ಮೋಜಿನ ಯುಗ. ಆದ್ದರಿಂದ ಸದಾ ಖುಷಿಯಲ್ಲಿರಿ ಮತ್ತು ಖುಷಿಯನ್ನು ಹಂಚುತ್ತಿರಿ. ಭಾಗ್ಯ ಮತ್ತು ಭಾಗ್ಯ ವಿಧಾತ ಸದಾ ನೆನಪಿನಲ್ಲಿರಲಿ. ತಂದೆ ಸಿಕ್ಕಿದರು ಅಂದರೆ ಎಲ್ಲವೂ ಸಿಕ್ಕಿದ ಹಾಗೆ. ಈ ಸ್ಮೃತಿಯೇ ಸಹಜ ಯೋಗಿಯನ್ನಾಗಿ ಮಾಡಿಬಿಡುವುದು. ಪ್ರಪಂಚದ ಜನ ಹೇಳುತ್ತಾರೆ, ಕಷ್ಟಪಡದೆ ಪರಮಾತ್ಮ ಸಿಗಲು ಸಾಧ್ಯವಿಲ್ಲ ಎಂದು. ಮತ್ತು ತಾವು ಹೇಳುವಿರಿ, ಮನೆಯಲ್ಲಿ ಕುಳಿತಿದ್ದ ಹಾಗೆ ತಂದೆ ಸಿಕ್ಕಿಬಿಟ್ಟರು ಎಂದು. ಯಾವುದನ್ನು ಯೋಚಿಸಿಯೇ ಇರಲಿಲ್ಲ, ಅದು ಸಿಕ್ಕಿಬಿಟ್ಟಿತು. ಖುಷಿಯ ಸಾಗರ ಸಿಕ್ಕಿಬಿಟ್ಟರು, ಇದೇ ಖುಷಿಯಲ್ಲಿರಿ. ಇದು ಸಹ ಸಹಜ ಯೋಗವಾಗಿದೆ. ಸ್ಲೋಗನ್, ಶುದ್ಧಿ ಮತ್ತು ವಿಧಿಪೂರ್ವಕವಾಗಿ ಎಲ್ಲ ಕಾರ್ಯ ಮಾಡುವಂತಹವರೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಶುದ್ಧಿ ಮತ್ತು ವಿಧಿಪೂರ್ವಕವಾಗಿ ಎಲ್ಲ ಕಾರ್ಯ ಮಾಡುವಂತಹವರೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಓಂ ಶಾಂತಿ.